ಆಯ್ತಾ ವಿನಯ್ ಪ್ರತಾಪ್ಗೆ ಆವಾಸನ್ನು ಬಿಡ್ತಿದ್ದಾನೆ. ಹೌದು, ಏನೋ ಕಿತ್ಕೊಂತೀಯ ಇವಾಗ ಅಲೋ ಅಂತ ಹೇಳಿ ಕೂಗಾಡ್ತಿದ್ದಾನೆ ವಿನಯ್ ಅಂತ ಹೇಳ್ಬೋದು. ಹಾಗಾದರೆ ಪ್ರತಾಪ್ ಇಲ್ಲಿ ಮಾಡಿದ್ದಂತ ಏನಂದರೆ ಅಮಾಯಕ ಎಂಬ ಟ್ಯಾಗನ್ನು ಉಪಯೋಗಿಸಿಕೊಂಡು ನಾಟಕ ಆಡ್ತಿದ್ದಾನೆ, ಈ ಮನೆಯವ್ರಿಗೆಲ್ಲ ಮಂಗ ಮಾಡ್ತಿದ್ದಾನೆ ಅಂತಲೂ ಕೂಡ ಈತ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಹೌದು, ಇಷ್ಟೊಂದು ಆರೋಪಗಳು ಮಾಡಿದ ನಂತರ ವಿನಯ್ ಕೂಡ ತುಂಬಾ ಕೋಪಗೊಂಡಿದ್ದಾನೆ. ಇನ್ನೀ ಕೋಪಗೊಂಡಂಥ ವಿನಯ್ ಇವೆಲ್ಲ ಸರಿಯಿರೋದಿಲ್ಲ, ಯಾರತ್ತೆ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇಟ್ಕೊಂಡು ನೀನು ಮಾತಾಡು ಅಂತಲೂ ಕೂಡ ಹೇಳಿ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನಂತರ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ಹೋಗಿ ಕೈಕೈ ಮಿಲಾಯಿಸೋ ಅಂತಕ್ಕೆ ಹೋಗಿದೆ ಅಂತಲೇ ಕೂಡ ಹೇಳ್ಬೋದು. ಹೌದು, ನಂತರ ಪ್ರತಾಪ್ಗೆ ಕೈ ಹೊಡೆಯೋದಕ್ಕೆ ಕೂಡ ಹೋಗ್ತಾನೆ. ಕೊನೆ ಪ್ರತಾಪ್ ಅಡ್ಡ ಕೂಡ ನಿಂತ್ಕೊಂಡಿದ್ದಾನೆ, ಹೊಡಿ ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿ ಪ್ರತಾಪ್ ಕೂಡ ನಿಂತಿದ್ದಾನೆ. ಓ, ಇದು ರೀ ಸ್ಟ್ರಾಟಜಿ ಕಣೋ, ನಾನೀಗ ನೀವು ಹೊಡೆದ್ಬಿಟ್ರೆ ನಂಗೆ ಮನೆಯಿಂದ ಇದ್ದ ಆಗ್ತಾರೆ ಆಚೆ ಅನ್ನೋ ಲೆಕ್ಕಾಚಾರ ಕಣೋ ಹಂಗಾರಿಂದು ಅಂತ ಹೇಳಿ ವಿನಯ್ ಮತ್ತೆ ಆತನ ಮೇಲೆ ಕೂಗಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಹಾಗಾದರೆ ವಿನಯ್ ಇಲ್ಲಿ ನಡ್ಕೊಳ್ತಿರೋದು ಸರಿಯಿದೆಯಾ ತಪ್ಪಿದೆಯಾ? ನಿಮ್ಮ ಪ್ರಕಾರ ಯಾರು ಸೇವ್ ಆಗಬೇಕು, ಯಾರು ಹೊರಗೆ ಹೋಗಬೇಕು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದ.